ಎಜ್ಜೆ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದಲ್ಲಿ ಮಂಗಳವಾರ ದಿವಸ 9 ಗಂಟೆಗೆ ಮೇನ್ ರೋಡ್ ಅಂಬೇಡ್ಕರ್ ಸರ್ಕಲ್ ಜಾಲಿಕಟ್ಟಿ ಕ್ರಾಸ್ ವೆಂಕಟಾಪುರ ಕ್ರಾಸ್ ರಾಣಿಕೇರಿಯಿಂದ ವರವಲಯದಲ್ಲಿರುವ ಇದಗಾ ಮೈದಾನಕ್ಕೆ ತಲುಪಿ ನಮಾಜನ್ನು ಆಚರಣೆ ಮಾಡಿದರು. 30 ದಿವಸ ಉಪವಾಸವನ್ನು ಇಟ್ಟು 31ನೇ ದಿವಸ ಒಬ್ಬರಿಗೊಬ್ಬರು ತಬ್ಬೆ ಈದ್ ಅಲ್ ಫಿತ್ರ್ ಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಅಂಜುಮಾನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾದ ಅಲ್ಲಾ ಸಾಬ ಯಾದವಾಡ ಮಾತನಾಡಿ, ಅಲ್ಲಾ ಭಗವಂತ ತಾನು ಯಾರೆಂದು ಇಡೀ ಜಗತ್ತಿಗೆ ತೋರಿಸಿಕೊಟ್ಟು 2-3 ವರ್ಷ ಕೊರೋನಾ ವೈರಸ್ನಿಂದ ಸಾಕಷ್ಟು ನೋವು ತೊಂದರೆಗಳನ್ನು ಕೊಟ್ಟು ಈಗ ಒಗ್ಗಟ್ಟಾಗಿ ನಮಾಜನ್ನ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾನೆ. ಅವನಿಗೆ ನಾವು ಚಿರಋಣಿ ಎಂದು ಹೇಳಿದರು. ಪ್ರಮುಖ ಎರಡು ಹಬ್ಬಗಳು ಎರಡು ಇದ್ದರೆ ವಿಧಾನಗಳು ಬೇರೆ ಬೇರೆ ಇವೆ. ಬಕ್ರೀದ್ ಹಬ್ಬದ ವಿಧಾನ ಏನಂತ ತಮಗೆಲ್ಲರೂ ತಿಳಿದಿದೆ. ರಂಜಾನ್ ಹಬ್ಬದ ವಿಧಾನ ಪ್ರಮುಖವಾಗಿ ರೋಜಾ ತರಾಬಿ ಇವತ್ತಿನ ದಿವಸ ನಾವೆಲ್ಲ ಮುಸ್ಲಿಂ ಬಾಂಧವರು ಜೊತೆ ಸೇರಿ ಲೋಕಾಪುರದ ಪಟ್ಟಣದ ಜಾಮೆ ಮಸ್ಜಿದ ಪ್ರಾರಂಭದಿಂದ ಲೋಕಾಪುರ ಮೇನ್ ರೋಡ್ ಜಲ್ಲಿಕಟ್ಟೆ ಕ್ರಾಸ್ದಿಂದ ಇದ್ಗಾಗ ತಲುಪಿ ಮೌಲಾನನ ಸನ್ನಿಧಿಯಲ್ಲಿ ಈದ್ ಉಲ್ ಫಿತ್ರ್ ನಮಾಜ್ ಮಾಡಿ ಎಲ್ಲ ಸಮುದಾಯದವರಿಗೂ ಮತ್ತು ನಮ್ಮ ಹಿಂದೂ ಸಮುದಾಯದವರಿಗೂ ಈ ಹಬ್ಬದ ಸಂಕೇತ, ಈ ಹಬ್ಬದ ವಿಚಾರ ಎಲ್ಲರಿಗೂ ತಿಳಿ ಹೇಳಿ ಸಮಾಜದಲ್ಲಿ ಏಕತೆ ಭಾವನೆ ಬರಬೇಕಾದರೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಸಹೋದರರೆಂದು ಅನ್ಯ ಧರ್ಮದ ಅನ್ನದೆ ಎಲ್ಲರೂ ಒಂದೇ ಅಂತ ಬೆಳೆದು ಯಾವುದೇ ಒಂದು ತೊಂದರೆಯಲ್ಲಿದ್ದಾಗ ನಮ್ಮ ಸಮುದಾಯದವರಿಗೆ ಅವರು ಸಹಕಾರ ಕೊಡುತ್ತಾ ಅವರಿಗೆ ನಾವು ಸಹಕಾರ ಕೊಡುತ್ತಾ ಒಬ್ಬರಿಂದ ಒಬ್ಬರಿಗಾಗಿ ಬದುಕುವ ಒಂದು ಸಂಕೇತವೇ ರಂಜಾನದ ಹಬ್ಬ. ಈ ರಂಜಾನದ ಹಬ್ಬದ ಇನ್ನೊಂದು ವಿಶೇಷ, ನಾವು ನಮ್ಮ ಮನೆಯಲ್ಲಿ ಮಾಡಿದಂಥ ಸಿಹಿ ತಿಂಡಿಗಳನ್ನು ನಮ್ಮ ಧರ್ಮದವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಲಾರದೆ ನಮ್ಮ ಹಿಂದೂ ಧಾರ್ಮಿಕ ಧರ್ಮದವರಿಗೆ ಮನೆಗೆ ಕರೆಸಿ ಅವರಿಗೆ ಅತಿಥಿಯನ್ನು ಸ್ವೀಕಾರ ಮಾಡಿಸಿ ಅವರಿಂದ ನಮಗೆ ಒಂದು ಸಹಾಯ ಸಹಕಾರ ಮತ್ತು ಅವರ ಪ್ರೇಮವನ್ನು ಬೆಳೆಸೋದಕ್ಕಾಗಿ ಈ ಹಬ್ಬವನ್ನು ಮುಖ್ಯ ಹಬ್ಬದ ಆಚರಣೆಗಾಗಿ ಅವರನ್ನು ನಾವು ಸ್ವಾಗತ ಮಾಡುತ್ತೇವೆ. ಮತ್ತು ಮೇಲಾಗಿ ಅಲ್ಲ ಈ ಹಿಂದಿನ 2 ವರ್ಷ ಜಗತ್ತಿನಾದಂಥ ಸಾಕಷ್ಟು ತೊಂದರೆಗಳನ್ನು ಮತ್ತು ತೊಡಕುಗಳನ್ನು ಕೊಟ್ಟಿದ್ದಾನೆ. ಕೊನೆಗೂ ತನ್ನ ಏನು ಅನ್ನೋದು ತಾನು ಯಾರು ಅನ್ನೋದು ಜಗತ್ತಿಗೆ ತೋರಿಸಿಕೊಟ್ಟು ಎಲ್ಲರನ್ನು ಮಾಫಿ ಮಾಡಿ ಆ ಒಂದು ಪೂರ್ಣ ಹಾವಳಿಯನ್ನು ಧಿಕ್ಕರಿಸಿ ಇವತ್ತಿನ ಒಂದು ದಿನಮಾನಗಳಲ್ಲಿ ಎಲ್ಲರ ಜೊತೆ ನಾವು ಬದುಕಾಕತ್ತೇವು ಅಂತಂದ್ರೆ ಅದು ಅಲ್ಲಾನ 1000 ಕೋಟಿ ಸಲಾಮಗಳು ಹೇಳಿದರೂ ಕಮ್ಮಿ. ಇವತ್ತು ಒಂದು ಇರುವಂಥ ಒಂದು ವ್ಯಕ್ತಿ ನಾಳೆ ಸಮಾಜದಲ್ಲಿ ಇರ್ತಾನೆ ಇಲ್ಲುವಂಥ ವಾತಾವರಣ ಈ ಹಿಂದಿನ 2 ವರ್ಷದಲ್ಲಿ ಕೊರೋನಾದಲ್ಲಿ ಇಲ್ಲಿ ಭೀತಕವಾಗಿತ್ತು. ಇನ್ನೂ ಅಲ್ಪ ಸ್ವಲ್ಪ ಕೊರೋನಾ ಇದ್ದಿದ್ದರೆ ಅಲ್ಲ ಈ ನಮ್ಮ ಒಂದು ನಮಾಜದ ಕುರಾಣದ ಒಂದು ಹದಿಸದ ಮೇಲೆ ಜಗತ್ತಿನಾದಂಥ ಕುರಾಣವನ್ನು ಮುಕ್ತಗೊಳಿಸಿ ಎಲ್ಲರನ್ನು ಒಂದು ಅಭಿವೃದ್ಧಿದತ್ತ ಸಾಗಿಸಲಿಕ್ಕೆ ಉದ್ಯೋಗಸ್ಥರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಚಿಕ್ಕ ಮಕ್ಕಳು ಏನು ಹಿನ್ನಡೆ ಆಗೈತಿ ಒಂದು ವಿದ್ಯಾಭ್ಯಾಸದಲ್ಲಿ ಭಾಳ ತೊಂದರೆ ಆಗೈತೆ ಎಲ್ಲ ತೊಂದರೆಗಳನ್ನು ನಿಭಾಯಿಸಲಿಕ್ಕೆ ಎಲ್ಲ ಒಂದು ಶಕ್ತಿಯನ್ನು ಕೊಡಲಿ ಅಂತೇಳಿ ಎಲ್ಲ ನಮ್ಮ ಸಮುದಾಯದವರಿಗೆ ಮತ್ತು ಹಿಂದೂ ಸಮುದಾಯದವರಿಗೆ ರಂಜಾನ್ ಹಬ್ಬದ ಶುಭಾಶಯ ಹೇಳುತ್ತಾ ಈ ಸಂದರ್ಭದಲ್ಲಿ ಅಂಜುಮಾನ್ ಇಸ್ಲಾಂ ಕಮಿಟಿಯ ಮಾಜಿ ಅಧ್ಯಕ್ಷರಾದ ಅಸಾನ ಸಾಬ್ ಚೌಧರಿ, ರಫೀಕ್ ಬೈರಾಕಾದರ್, ಸೈಯದ್ ಜೀರಗಾಳ, ಬಾಷಾ ಸಾಬ್ ಗುದಿಗಿ, ಅಕ್ಬರ್ ಸಾಬ್ ತೋರಗಲ್, ಗುಲಾಬಾ ಸಾಬ್ ಅತ್ತಾರ್, ಅಮೀನಾ ಸಾಬ್ ಪೆಂಟರ್, ಜಾಕಿರಾ ಸಾಬ್ ಅತ್ತಾರ್, ಉಮಾಯುನ್ ಫನ್ನಿ ಬಂದ್, ಬಾಬು ಸಾಬ್ ಕರ್ನಾಚಿ ಹಾಗೂ ಮುಸ್ಲಿಂ ಸಮಾಜದ ಹಿರಿಯರು, ಯುವಕರು, ಕಿರಿಯರು ಹಾಜರಿದ್ದರು. ಮೈನುದ್ದೀನ್ ರಂಗಾಪುರ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.